ಕನ್ನಡ ಚಿತ್ರ ಪ್ರಿಯರಿಗೆ ಒಂದು ವಿಶೇಷ ಸುದ್ದಿ. ಇತ್ತೀಚೆಗೆ ಹೊಸ ಸಿನಿಮಾಗಳ ಅಲೆ ಕನ್ನಡ ಚಿತ್ರರಂಗದಲ್ಲಿ ಮೂಡಿ ಬರ್ತಾ ಇದೆ. ಅಂಥ ಒಂದು ಹೊಸ ಅಲೆಗೆ ಒಂದು ಹೊಸ ಕೊಡುಗೆಯಾಗಿ ಕರಾಳಿ ಚಿತ್ರವನ್ನು ನಾವು ನೋಡ್ತೇವೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಈಗಷ್ಟೇ ಕರಾಳಿ ಚಿತ್ರದ ಒಂದು ಟ್ರೇಲರನ್ನು ನೋಡಿದೆ. ಅದ್ಭುತವಾದ ಒಂದು ಸಂಯೋಜನೆಯನ್ನು ನಾನು ಇಡೀ ಟ್ರೇಲರಲ್ಲಿ ನೋಡಿದೆ. ನಿಜವಾಗ್ಲೂ ಹೇಳಬೇಕು ಅಂದರೆ ಒಂಥರ ಮೂಕವಿಸ್ಮಿತಲಾದೆ ಅಂತ ಹೇಳ್ಬೋದು. ಆ ಲೈಟಿಂಗ್ ಇರಬಹುದು, ಎಡಿಟಿಂಗ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಮೇನ್ಲಿ ಕ್ಯಾಮ್ರಾ ವರ್ಕ್ ಇರ್ಬೋದು, ಡೈರೆಕ್ಟರ್ನ ಚಾಕಚಕ್ಯತೆ, ಇದಿಷ್ಟು ಬಹುಶಃ ಅನ್ನ ಬೆಂದಿದೆಯಾ ಅಂತ ನೋಡೋಕೆ ಒಂದು ಅಕ್ಕಿ ಅಗಲು ನೋಡ್ತೀವಲ್ಲ, ಹಾಗೆ ಇಡೀ ಚಿತ್ರದ ರಸಸಾರವನ್ನು, ರಸಹೂರಣವನ್ನು ನಾನು ಈ ಟ್ರೇಲರಲ್ಲಿ ನೋಡಿದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಬಹಳ ಕುತೂಹಲಕಾರಿಯಾಗಿದೆ, ಮತ್ತೆ ನೆಕ್ಸ್ಟ್ ಏನಾಗಬಹುದಪ್ಪ ಅನ್ನೋ ಕುತೂಹಲವನ್ನ ಮೂಡಿಸ್ತಾ ಹೋಯ್ತು ಟ್ರೈಲರು. ಅಂಡ್ ಸಾಂಕೇತಿಕವಾಗಿ ಒಂದು ಗೊಂಬೆಯನ್ನ, ಒಂದು ಹೆಣ್ಣು ಗೊಂಬೆಯನ್ನ ಉಪಯೋಗಿಸ್ತಾ ಹೋಗ್ತಾ ಇದ್ದಾರೆ. ನಿರ್ದೇಶಕರು ಈ ಗೊಂಬೆಯ ಮೂಲಕ ಏನನ್ನ ಹೇಳ್ತಾ ಇದ್ದಾರೆ, ಅದು ಕಥೆಗೆ ಯಾವ ತರದ ಟ್ವಿಸ್ಟ್ ಅನ್ನ ಕೊಡತ್ತೆ, ಕಥೆಗೆ ಯಾವ ಲಿಂಕ್ ಅನ್ನ ಕೊಡತ್ತೆ, ಇದು ನಿಜವಾಗ್ಲೂ ಹಾರರ್ ಆಗಿ ಎಂಡ್ ಆಗತ್ತಾ ಅಥವಾ ಎಲ್ಲೋ ಒಂದು ಹ್ಯಾಪಿಯಾಗಿ ಎಂಡ್ ಆಗತ್ತಾ ಏನು ಅಂತ ಪ್ರೇಕ್ಷಕರನ್ನ ಕನ್ಫ್ಯೂಸ್ ಮಾಡಿಸುವಂತಹ ಒಂದು ಸಾಂಕೇತಿಕವಾಗಿ ಬೊಂಬೆಯನ್ನ ಉಪಯೋಗಿಸಿದ್ದಾರೆ ಅಂತ ನನಗೆ ಅನ್ನಿಸ್ತಿದೆ. ಪವನ್ ಕುಮಾರ್ ಅಫ್ಕೋರ್ಸ್ ಈಸ್ ಅ ವಂಡರ್ಫುಲ್ ಡಿ ಒ ಪಿ. ದಕ್ಷಿಣಾಮೂರ್ತಿ ಅವರ ಡೈರೆಕ್ಷನ್ನು, ಆರ್ಯಮಾನ್ ಅವರ ಸಂಗೀತ ಮತ್ತು ರವಿಚಂದ್ರನ್ ಅವರ ಬಹುಶಃ ಏನು ಹೇಳ್ಬೋದು, ಬ್ರಿಸ್ಕ್ ಆ್ಯಂಡ್ ಪಕ್ಕ ಕ್ರಿಸ್ಪ್ ಎಡಿಟಿಂಗ್ ಇರುವಂಥದ್ದನ್ನು ನಾವು ಟ್ರೈಲರಲ್ಲಿ ನೋಡ್ಬೋದು. ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತ ಕೇಳಿದಕ್ಕೆ ಈ ತಿಂಗಳು ಅಂದರು. ಸೊ ನಾನು ಸಿನಿಮಾ ರಿಲೀಸ್ಗೋಸ್ಕರ ಕಾಯ್ತಾ ಇದ್ದೀನಿ. ಹಾಗೆ ನೀವು ಕೂಡ ಈ ಚಿತ್ರವನ್ನು ನೋಡಬೇಕು, ಆದಷ್ಟು ಟ್ರೈಲರನ್ನು ನೋಡಿ, ಆವಾಗ ನಿಮಗೆ ಗೊತ್ತಾಗತ್ತೆ ನಾನು ಹೇಳಿದ ಮಾತು ಎಷ್ಟು ಅಕ್ಷರಶಃ ಸತ್ಯ ಅಂತ. ಸೊ ಸಿನಿಮಾಕ್ಕೋಸ್ಕರ ಕಾಯೋಣ, ಸಿನಿಮಾವನ್ನು ವೆಲ್ಕಮ್ ಮಾಡೋಣ ಪ್ರೀತಿಯಿಂದ, ಅದನ್ನು ನೋಡೋಣ. ಕನ್ನಡ ಸಿನಿಮಾಗಳ ಈ ಹೊಸ ಅಲೆಗೆ, ಹೊಸ ಕೊಡುಗೆಯಾಗಿ ಬರ್ತಿರುವ ಕರಾಳಿಯ ಜೊತೆ ಜೊತೆಗೆ ನಾವು ಸಾಗೋಣ, ಅದನ್ನು 100 ದಿನ ಪೂರೈಸುವಂತೆ ನಾವು ಕರ್ಕೊಂಡು ಹೋಗೋಣ. ನಮಸ್ಕಾರ.